ಬೆಳಗಾವಿ ಜಿಲ್ಲೆಯ ಪ್ರಭಾವಿ ನಾಯಕ ಹಾಗೇನೇ ಹಾಲಿ ಕೆಎಂಎಫ್ನ ಅಧ್ಯಕ್ಷರು ಜೊತೆಗೇನಂತಂದ್ರೆ ಜಾರಕಿಹೊಳಿ ಕುಟುಂಬದ ಸದಸ್ಯರೊಬ್ಬರಲ್ಲಾಗಿರುವಂತ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿನಿಧಿಸತಕ್ಕಂತ ಏನು ಅರಬಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೀವಿ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಈ ಮೂರು ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಅಧಿಕಾರದ ಗದ್ದುಗೆ ಏರಲೇಬೇಕು ಅಂತ ಪಣ ತೊಟ್ಟಿವೆ ಬಿ ಫಾರ್ಮ್ ಯಾರ ಕೈಗೆ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗಿದ್ರು ಆಯಾ ಕ್ಷೇತ್ರಗಳಲ್ಲಿ ಮೂರು ಪಕ್ಷಗಳ ಟಿಕೆಟ್ ಆಕಾಂಕ್ಷಿಗಳು ರಣತಂತ್ರದಲ್ಲಿ ತೊಡಗಿದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ ಈ ನಡುವೆ ನಾವು ನಿಮಗೆ ನಿತ್ಯವೂ ಕರ್ನಾಟಕದ ಒಂದೊಂದೇ ರಣಕಣಗಳ ಗ್ರೌಂಡ್ ರಿಪೋರ್ಟ್ನ ನೀಡ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ನಾವು ನಿಮ್ಮೆದುರು ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರನ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ತೆರೆದಿಡ್ತೀವಿ ವೀಕ್ಷಕರೇ ಇವತ್ತು ನಾವು ನಿಮಗೆ ನೀಡೋಕೆ ಹೊರಟಿರೋ ಗ್ರೌಂಡ್ ರಿಪೋರ್ಟ್ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅರಭಾವಿ ವಿಧಾನಸಭಾ ಕ್ಷೇತ್ರದ್ದು ಇಲ್ಲಿ ಜಾರಕಿಹೊಳಿ ಕುಟುಂಬದ ಕುಡಿ ಬಾಲಚಂದ್ರ ಜಾರಕಿಹೊಳಿ ಭದ್ರವಾಗಿ ನೆಲೆ ನಿಂತಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಐದು ಬಾರಿ ವಿಜಯ ಪತಾಕೆ ಹಾರಿಸಿದ್ದಾರೆ ಅದರಲ್ಲಿ ಎರಡು ಬಾರಿ ಜೆಡಿಎಸ್ನಿಂದ ಮೂರು ಬಾರಿ ಬಿಜೆಪಿಯಿಂದ ಗೆಲುವು ಸಾಧಿಸಿದ್ದಾರೆ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಪ್ರಭಾವ ಬೆಳೆಸಿಕೊಂಡಿರುವ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿಯ ಅಭ್ಯರ್ಥಿಯಾಗಿ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಖಾಡಕ್ಕೆ ಇಳಿಯೋದು ಫೇಕ್ಸ್ ಆದರೆ ಈ ಹಿಂದಿನಂತೆ ಜಾರಕಿಹೊಳಿಗೆ ಈ ಬಾರಿ ಗೆಲುವು ಅಷ್ಟು ಸುಲಭದಲ್ಲಿ ಒಲಿಯುತ್ತಾ ಅನ್ನೋದೇ ಪ್ರಶ್ನೆ ಅಷ್ಟಕ್ಕೂ ಅಲ್ಲಿಯ ಮತದಾರರು ಏನು ಹೇಳ್ತಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದೆ ಇನ್ನೇನು ಬಾಕಿ ಆ ಬಗ್ಗೆ ವೋಟರ್ಸ್ಗಳಲ್ಲಿಯೇ ಕೇಳೋಣ ಅದಕ್ಕೂ ಮುಂಚೆ ಅರಭಾವಿ ಕ್ಷೇತ್ರದ ವೋಟರ್ಸ್ಗಳ ಅಂಕಿ ಸಂಖ್ಯೆಗಳನ್ನ ತಿಳಿದುಕೊಳ್ಳೋಣ ಬೆಳಗಾವಿ ಜಿಲ್ಲೆಯ ಅರಭಾವಿ ಕ್ಷೇತ್ರದಲ್ಲಿ 119,350 ಪುರುಷ ಮತದಾರರು 118,117 ಮಹಿಳಾ ಮತದಾರರಿದ್ದಾರೆ ಇನ್ನು ಒಟ್ಟು 237,467 ಮತಗಳು ಇದ್ದು ಈ ವೋಟರ್ಸ್ಗಳು ಬಾಲಚಂದ್ರ ಜಾರಕಿಹೊಳಿಯನ್ನ ಮತ್ತೊಮ್ಮೆ ಆಯ್ಕೆ ಮಾಡ್ತಾರಾ ಅನ್ನೋದೇ ಕುತೂಹಲದ ಪ್ರಶ್ನೆಯಾಗಿದೆ ಈ ಕ್ಷೇತ್ರದಲ್ಲಿ 2004ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಬಾಲಚಂದ್ರ ಜಾರಕಿಹೊಳಿ ಅನಂತರ ತಿರುಗಿ ನೋಡಿದ್ದೇ ಇಲ್ಲ ಪಕ್ಷ ಬದಲಾದರೂ ನಿರಂತರವಾಗಿ ಗೆಲುವು ಸಾಧಿಸ್ತಾ ಬಂದಿದ್ದಾರೆ ಆದರೆ ರಸ್ತೆಗಳ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಇದೆ ಇನ್ನು ಕಬ್ಬು ಬೆಳೆಗಾರರ ಬಿಲ್ ಸಮಸ್ಯೆ ಹಾಗೆ ಇದೆ ಅನ್ನೋ ಆರೋಪಗಳು ವ್ಯಕ್ತವಾಗ್ತಿದೆ ಕೈಗಾರಿಕೆಗಳ ಬಗ್ಗೆ ಉನ್ನತ ಶಿಕ್ಷಣಕ್ಕೆ ಕಾಲೇಜುಗಳು ಇಲ್ದಿರೋ ಬಗ್ಗೆ ಜನ ತಮ್ಮದೇ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಕ್ಷೇತ್ರದ ನಾಡಿ ಮಿಡಿತ ಬಾಲಚಂದ್ರ ಜಾರಕಿಹೊಳಿಗೆ ಸ್ಪಷ್ಟವಾಗಿ ಗೊತ್ತು ಹೀಗಾಗಿ ಸಮಸ್ಯೆಗಳು ಗೆಲುವಿಗೆ ಅಡ್ಡಿಯಾಗ್ತಾವ ಅಂತ ಹೇಳಲು ಸಾಧ್ಯವಿಲ್ಲ ಯಾಕಂದ್ರೆ ಪ್ರತಿಸ್ಪರ್ಧಿಗಳು ಸ್ಟ್ರಾಂಗ್ ಆಗಿ ಇದ್ರೆ ಮಾತ್ರ ಪೈಪೋಟಿ ಇರುತ್ತೆ ಅಷ್ಟಕ್ಕೂ ಜಾರಕಿಹೊಳಿ ಮತ್ತೊಮ್ಮೆ ವಿಜಯ ಪತಾಕೆ ಹಾರಿಸ್ತಾರ ಅನ್ನೋ ಕುತೂಹಲದ ಪ್ರಶ್ನೆ ರಾಜ್ಯಾದ್ಯಂತ ಮನೆ ಮಾಡಿರೋದು ಮಾತ್ರ ಸತ್ಯ ನ್ಯೂಸ್ ಫಸ್ಟ್ ಬ್ಯೂರೋ ಐದು ಬಾರಿ ಏನಂತಂದ್ರೆ ಈ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸುವ ಮೂಲಕ ಬಾಲಚಂದ್ರ ಜಾರಕಿಹೊಳಿ ಅವರು ಈ ಕ್ಷೇತ್ರದಲ್ಲಿ ಏನಂತಂದ್ರೆ ಪಕ್ಷಕ್ಕಿಂತ ವ್ಯಕ್ತಿಯೇ ಮುಖ್ಯ ಅನ್ನೋದನ್ನ ತೋರಿಸಿಕೊಟ್ಟಿರುವಂತದ್ದು ಹಾಗಾಗಿ ಸಹಜವಾಗಿ ಏನಂತಂದ್ರೆ ಕಳೆದ 25 ವರ್ಷಗಳಿಂದ ಏನಂತಂದ್ರೆ ನಿರಂತರವಾಗಿ ಈ ಕ್ಷೇತ್ರವನ್ನ ಪರಿಶೀಲಿಸತಕ್ಕಂತ ಬಾಲಚಂದ್ರ ಜಾರಕಿಹೊಳಿ ಅವರ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಜೊತೆಗೆ ಕ್ಷೇತ್ರದ ಜನರ ಸಮಸ್ಯೆಗೆ ಅವರು ಎಷ್ಟರ ಮಟ್ಟಿಗೆ ಸ್ಪಂದನೆಯನ್ನ ಮಾಡಿದ್ದಾರೆ ಅಂತೇಳಿ ಜನರಿಂದಲೇ ನಾವು ತಿಳ್ಕೊಂಡು ಬರೋಣ ಅರಭಾವಿ ವಿಧಾನಸಭಾ ಕ್ಷೇತ್ರದ ಅರಭಾವಿ ಗ್ರಾಮದಲ್ಲಿ ನಾನಿದ್ದೀನಿ ಇವತ್ತು ಪ್ರಮುಖವಾಗಿ ಮಾರುತಿ ದೇವರ ಒಂದು ಕಾರ್ತಿಕೋತ್ಸವ ನಡೀತಾ ಇದೆ ಜಾತ್ರೆ ನಡೀತಾ ಇದೆ ಆ ಜಾತ್ರೆಯಲ್ಲೇ ನಾನಿದ್ದೀನಿ ಕೆಲವು ಜನ ಏನಂತಂದ್ರೆ ಇಲ್ಲಿ ವ್ಯಾಪಾರ ವಹಿವಾಟದಲ್ಲಿ ತೊಡಗಿಕೊಂಡಿದ್ದಾರೆ ಅವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕಂತಂದರೆ ಇಲ್ಲಿ ಜಾತ್ರೆಗೆ ಭಾಳಷ್ಟು ಜನ ಸಹಜವಾಗಿ ಸೇರ್ತಾರೆ ಅಂಥವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಕ್ಷೇತ್ರದ ಶಾಸಕರಾಗಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದಾರ ಎಲ್ಲ ಒಳ್ಳೇದು ಮಾಡ್ಯಾರ ಸರ್ ಅರಭಾವಿ ಕ್ಷೇತ್ರದಲ್ಲಿ ಯಾವುದೂ ತೊರತೆ ತೊಂದರೆ ಇಲ್ಲ ಕೊರತೆ ಇಲ್ಲ ಎಲ್ಲ ಕೆಲಸಗಳು ಕಾರ್ಯಗಳು ನಡೆಸಿಕೊಡ್ತಾರೆ ಅಣ್ಣವರ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಅರಭಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನಿಮ್ಮ ಸಮಸ್ಯೆಗೆ ನಿಮ್ಮ ಊರ ಸಮಸ್ಯೆಗೆ
ಏನಾದರೂ ಸ್ಪಂದನೆ ಮಾಡ್ತಾ ಇದ್ದಾರಾ, ಭೇಟಿ ಕೊಡ್ತಾ ಇದ್ದಾರಾ? ಇಲ್ಲ, ಸ್ಪಂದನೆ ಕೊಡ್ತಾರೆ ಸರ್. 24 NSF-ನಲ್ಲಿ ಯಾವುದೇ ತೊಂದರೆ ಆದರೂ ನಮ್ಮ ಸಹಕಾರ ಎತ್ತಿದ ಕೈ, ಯಾವುದೇ ಸಮಸ್ಯೆ ಬರಲ್ದಂಗೆ ನೋಡ್ಕೊಳ್ತಾರೆ ಜನರನ್ನು. ಹಾಂ, ನೋಡ್ಕೊತಾರೆ. ಮನೆಯನ್ನು ಬ್ರದರ್ ಅಣ್ಣ ತಮ್ಮ ಯಾವ ಥರ ಅದಲ್ಲ ಸತತ ಅದೇ ಥರನೇ 24 ತಾಸು ಯಾವುದೇ ಪ್ರಾಬ್ಲಮ್ ಬಂದರೂ ಅವರು ಬಗೆಹರಿಸ್ಕಾಸ್ತಾರೆ. ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ಕುಂದೆ ಕೊರತೆಗಳನ್ನು ಎಲ್ಲ ಮಾಡಿಕೊಡ್ತಾರೆ. ಮಾಡಿದ್ದಾರೆ, ಅವರನ್ನು ಮಾತಾಡ್ತೀನಿ. ಅಣ್ಣವ್ರ, ಏನು ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಬಯಸ್ತೀರಿ? ನಮ್ಮ ಶಾಸಕರು ಇಡೀ ನಿಮ್ಮ ಕ್ಷೇತ್ರದ ಒಂದು ದೇವರಿದ್ದಂತೆ ಅವರು. ಯಾಕಂದರೆ ಈಗ 25 ವರ್ಷ ಬಾರಿ ಅವರು ಆರಿಸಿ ಬಂದರೆ ಈ ಕ್ಷೇತ್ರದಲ್ಲಿ ಯಾವುದೇ ಹಿಂದುಳಿದ ಜನಾಂಗ ಅಥವಾ ಅಲ್ಪಸಂಖ್ಯಾತರ ಅಥವಾ ಹಿಂದೂಗಳಿಗೆ ಯಾವುದೇ ತಂಟೆ ತಕರಾರಿಲ್ಲದೆ, ಇಲ್ಲದೆ ಒಂದು ಅಣ್ಣ ತಮ್ಮರ ಸಂಬಂಧದಂತೆ ಈ ಕ್ಷೇತ್ರದ ಒಂದು ಅಗ್ರಿ ಅಭಿವೃದ್ಧಿ ಕೆಲಸಗಳಾಗಲಿ ಎಲ್ಲ ಅತಿ ಉನ್ನತಕ್ಕೆ ಏರಿಸಿದಂಥ ನಮ್ಮ ಶಾಸಕರು, ಅವರು ದೇವರಿದ್ದಂತೆ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಬಯಸ್ತೀರಿ? ಶಾಸಕರ ಎಲ್ಲ ಕಡೆ ಅಭಿವೃದ್ಧಿ ಆಗೈತ್ರಿ. ಆದಿದಂದ್ರೆ ಹಿಂದೂ ಮುಸ್ಲಿಮ್ ಅಷ್ಟೇ ಜಗಳಿಲ್ಲ. ಇದೊಂದು NSF-ಗೆ ಹೋದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುವಂಗಿಲ್ಲ, ಎಲ್ಲೂ ಇಲ್ಲ. ಅಲ್ಲೇ NSF-ದಾಗ ಬಗೆಹರಿಸಿ ಕಳಿಸ್ತಾರೆ. ಇಲ್ಲೇ ನಮ್ಮ ಅರಬಾವಿ ಮಂದಿ ಎಲ್ಲೂ NSF-ದ ಒಟ್ಟ ಪೊಲೀಸ್ ಸ್ಟೇಷನ್ ಅನ್ನೋದಿಲ್ಲ. ಇಂಥ ಶಾಸಕರನ್ನ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿದ್ದು ಏನು. ಇಲ್ಲೆಲ್ಲ 100-100 ಅಭಿವೃದ್ಧಿ ಆಗೈತಿ. ನಿಮ್ಮ ಕಷ್ಟ ಸುಖಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಸರ್? ಕಷ್ಟ ಸುಖ ಒಬ್ಬ ನಿಜವಾದ ದೇವರಿದ್ದಂಗೆ. ನಾವು ಒಂದನೇದಾಗಿ ಆಂಜನೇಯ ದೇವರ, ಎರಡನೇದಾಗಿ ನಮ್ಮ ಅರಬಾವಿ ಕ್ಷೇತ್ರದ ಜನ ಬಾಲಚಂದ್ರ ಸಾಹುಕಾರ ದೇವರಾಗಿ ಕರಿತೀವಿ ನಾವು. ಇದಿಷ್ಟು ಏನಂತಂದ್ರೆ ಅರಬಾವಿ ಗ್ರಾಮದ ಜನರ ಅಭಿಪ್ರಾಯ. ಇನ್ನಷ್ಟು ಜನ ಅಂದ್ರೆ ಬೇರೆ ಬೇರೆ ಗ್ರಾಮಗಳಿಗೆ ಹೋಗೋಣ, ಅಲ್ಲಿ ಜನ ಏನ್ ಹೇಳ್ತಾರೆ ಅಂತ ಹೇಳಿ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ನಾನಿದೀಗ ಅರಬಾವಿ ವಿಧಾನಸಭಾ ಕ್ಷೇತ್ರದ ಸಂಗನಕೇರಿ ಗ್ರಾಮಕ್ಕೆ ಬಂದಿದ್ದೀನಿ. ಪ್ರಮುಖವಾಗಿ ಇಲ್ಲಿ ಒಂದು ಟ್ರ್ಯಾಕ್ಟರ್ ಬರ್ತಾ ಇದೆ, ರೈತರು ಹೊಲಕ್ಕೆ ಹೋಗ್ತಾ ಇದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನಿದೀಗ ಇಲ್ಲಿರ್ತಕ್ಕಂಥ ಕೆಲ ರೈತರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಣ್ಣವರ, ಈಗ ನಿಮ್ಮ ಸಾಹುಕಾರ ಬಗ್ಗೆ ಏನು ನಿಮ್ಮ ಊರಿಗೆ ಭೇಟಿ ಕೊಡ್ತಾರಾ ಅಥವಾ ನಿಮ್ಮ ಸಮಸ್ಯೆಯನ್ನು ಏನಾದರೂ ಕೇಳ್ತಾರಾ, ಹೇಗೆ ಅಂತ? ಸಹಕಾರ ಬಗ್ಗೆ ಎಲ್ಲ ಒಳ್ಳೆದಿರ್ತದೆ ನಮ್ಮ ಕಡೆ. ಎಲ್ಲ ಅವ್ರು ಮಂದಾಗಿಂದ ಈಗ 4 ಸಲ ಆರಿಸ್ಕೊಂಡು ಇದೊಂದು ಸಲ ಯಾವುದೇ BJP-ಗೆ ಆರಿಸ್ಬೇಕು, ಅವ್ರಿಗೆ ತೆಗೆದುಕೊಡ್ಬೇಕು. ಈಗೆಲ್ಲ ಚೆನ್ನಾಗಿ ಕೆಲಸ ಮಾಡಿದಾರೆ ನಿಮ್ಮ ಊರಿಗೆ? ಚೆನ್ನಾಗಿ ಮಾಡ್ಯಾರ. ಅವ್ರು ಮಂದಾಗಿಂದ ಸರ್ಕಾರ ಎಲ್ಲರಿಗೂ ತಿಳುವಳಿಕೆ ಐತೆ ಅವರಿಂದ. ಹಾಂ ಅಜ್ಜವ್ರ, ಈಗ ನೀವು ನೋಡ್ತಾ ಇದ್ದೀರಿ ಬಾಲಚಂದ್ ಸಾಹುಕಾರ ಎಲ್ಲ ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ? ಎಲ್ಲ ಅನುಕೂಲ ಮಾಡಿದಾರೆ. ಯಾವುದರಿಂದಲೂ ಯಾತಾರಿಂದ ಒಂದು ಪೊಲಿಟಿಷಿಯನ್ ಬರಲಿ, ಒಂದು ಏನೋ ನ್ಯಾಯ ನೀತಿ ಬರಲಿ, ಎಲ್ಲನೂ ಒಳ್ಳೆದ್ದೇ ಮಾಡಿದ್ದಾರೆ. ಕೆಟ್ಟದಂತೂ ಮಾಡಿಲ್ಲ. ಇನ್ನಾದರೂ ಅವ್ರು ನಮಗೆ ಬರಬೇಕನ್ನೋ ಆಸೆ ನಮಗೆ ಇನ್ನೂ ಐತಿರಿ. ಈಗ ಈಗ ಏನೆಲ್ಲ ಸಹಾಯ ಸಹಕಾರ ಮಾಡಿದಾರೆ? ಏನೆಲ್ಲ ನಮಗೆ ಸರ್ಕಾರಿ ಮಾಡ್ಯಾರ ಅವರು, ಅವ್ರು ಬರಬೇಕ ಅಷ್ಟ. ಹಾಂ, ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ ತಮಗ? ಹೌದು, ನೀರಿಂದು ವ್ಯವಸ್ಥೆ ಮಾಡ್ಯಾರ್ರಿ, ಕರೆಂಟ್ದೂ ಇದನ್ನು ಮಾಡ್ಯಾರ್ರಿ, ಮುಂದೆ ರೋಡ್ದೂ ಕೆಲಸ ಮಾಡಿಕೊಟ್ಟಾರ್ರಿ. ಮತ್ತು ನಮ್ಮದು ಏನೋ ಸಮಸ್ಯೆ ಇದ್ದು ನೋಡಿ ಸದ್ಯಕ್ರೆ, ನಾವು NSF-ಗೆ ಹೋಗ್ಕೋ ರೀ, ಬಾಲಚಂದ್ರ ಸಾಹುಕಾರನ ಬಗೆಹರಿಸ್ಕೊಡ್ತಾರೆ ನಮಗೆ. ಪ್ರತಿಯೊಂದು ಕೋರ್ಟಿಗೆ ಹೋಗಂಗಿಲ್ಲ, ಕೋರ್ಟು ಕಚೇರಿ ಹೋಗಂಗಿಲ್ಲ ಇಲ್ಲರಿ, ಅವರು ಬಗೆಹರಿಸ್ತಾರೆ, ಅವ್ರ ಹೇಳಂಗ ನಾವು ಇಲ್ಲೆಲ್ಲ ಜನ ಕೇಳ್ತೀವಿ ರೀ. ಮತ್ತೀಗ ಇನ್ನೊಂದು ವಿಚಾರ, ಅವ್ರು ವೈಯಕ್ತಿಕವಾಗಿ ಮದುವೆ ಮುಂಜಿಗಳಿಗೆ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಾಯ ಸಹಕಾರ ಮಾಡ್ತಾರಂತ? ಮಾಡ್ತಾರ್ರಿ, ಅವರ ಸಹ ಮದುವೆ ಎಲ್ಲ ಅನುಕೂಲ ಎಲ್ಲ ಮಾಡ್ತಾರ್ರಿ, ಅವರ ಅನುಕೂಲ ಅವರಿಂದನೇ ಅವರು ಎಲ್ಲ ಇದು ಮಾಡ್ತಾರ. ಏನು ಸಹಾಯ ಸಹಕಾರ ಮಾಡಿದಾರೆ ತಮಗೆ? ಈ ನಮಗೆ ನೀರಿಂದ ರೀ, ರಸ್ತದ ರೀ, ಮತ್ತು ಈ ಹೊಲಗಳು ಮನೆಗಳ್ದು ಏನಾರ ಒಂದು ಪ್ರಾಬ್ಲಮ್ ಬಂದರೂ ನಾವು ಹೋಗೋದನ್ನ ಅದೇ ನಮ್ಮದ್ರಿ ಹೆಡ್ ಆಫೀಸ್. ಸಾಹುಕಾರ್ಗೆ ಕೇಳ್ತು, ಅವ್ರು ಹೇಳ್ತಾರೆ ರೀ, ಅವ್ರ ಸಲಹೆ ಇರ್ತಾರೋ, ನೀವು ಹಿಂಗೆ ಮಾಡ್ಕೊಪ್ಪ ಹಿಂಗೆ ಮಾಡ್ರಿ, ನಾ ಹೇಳ್ತೀನಿ ಅಂತ ಹೇಳ್ತಾರೆ. ಇದಕ್ಕಿದ್ರೆ ಬೇರೆ ಏನು ನಮಗೆ ಬೇಕಾಗಿತ್ತು? ಎಲ್ಲ ಸಮಸ್ಯೆ ಬಗೆಹರಿಸಿದಾರ ನಿಮ್ಮ ಕ್ಷೇತ್ರದ್ದು? ಏನೋ ಬಂದರೆ ಅವರೇ ನಮಗೆಲ್ಲರೂ, ನಮ್ಗೆ ಯಾವ ತ್ರಾಸ ಎಲ್ಲ ಅವರೇ ಇದು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಬಲ್ರಿ, ಎಷ್ಟು ಜನ ಎಲ್ಲ ಅವರೇ ನಡೆಸ್ತಾರೆ ಸಹಕಾರಗಳವ್ರೆ. ಓಕೆ, ಇದು ಏನಂತಂದ್ರೆ ಇಲ್ಲಿ ರೈತರು ಏನು ಟ್ರ್ಯಾಕ್ಟರ್ ಮೂಲಕ ತಮ್ಮ ಹೊಲಗದ್ದೆಗಳಿಗೆ ಹೋಗ್ತಾ ಇದ್ದಾರೆ, ಅವರು ಹೇಳುವಂಥ ಮಾತು ಏನಂತಂದರೆ ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಬೇರೆ ಗ್ರಾಮಗಳಲ್ಲಿ ಅಲ್ಲಿನ ಸಮಸ್ಯೆ ಏನು, ಅದಕ್ಕೆ ಶಾಸಕರು ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ. ನಾವಿದೀಗ ಏನಂತಂದರೆ
ಅರಬಾವಿ ವಿಧಾನಸಭಾ ಕ್ಷೇತ್ರದ ಕಲ್ಲೊಳ್ಳಿ ಗ್ರಾಮದಲ್ಲಿ ಇದೀವಿ. ಒಂದಿಷ್ಟು ಜನ ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಯಾಕಂತಂದ್ರೆ ಕಾರ್ಮಿಕರು ತಮ್ಮ ಸಮಸ್ಯೆ ಏನು ಮತ್ತು ಅವುಗಳು ಎಷ್ಟರ ಮಟ್ಟಿಗೆ ಶಾಸಕರು ಈಡೇರಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಮ್ಮ ಈಗ ನಿಮ್ಮ ಶಾಸಕರು ಯಾರನ್ನು ಗೊತ್ತಿದೆ ನಿಮಗೆ? ನಿಮ್ಮ ಕ್ಷೇತ್ರ ಶಾಸಕರು ಜಾರಕಿಹೊಳಿ. ಅವ್ರು ಏನಾದರೂ ನಿಮ್ಮ ಊರಿಗೆ ಬಂದು ಏನಾದರೂ ನಿಮ್ಮ ಕೆಲಸ ಗಿಲ್ಸ ಏನು ಮಾಡಿದಾರೆ? ಮಾಡ್ಯಾರ ಕೆಲಸ ಬರ್ತಾರ ನಿಮ್ಮ ಊರಿಗೆ? ಇದು ಬಂದಿರ್ತಾರ ರೀ. ಬಂದಿರ್ತಾರೆ. ನಿಮ್ಮ ಶಾಸಕರು ಎಷ್ಟರ ಮಟ್ಟಿಗೆ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಿದ್ದಾರೆ? ನಮ್ಗೆ ರೀ ನೀರಿಂದ ಹಿಡ್ಕೊಂಡ್ರಿ ಒಂದು ಸಂಗಿಂದ ಆದ್ರೂ ರೀ ಈ ದೇವಸ್ಥಾನ ಬಗ್ಗೆ ಆದ್ರೆ ನಮ್ಮ ಕೂಲ್ಯಾರ್ ತೆಗೆದಿರ್ಲಿಕ್ಕೂ ಎಲ್ಲ ನಮ್ಗೆ ಸಾಕೋರೆಲ್ಲ ಮಾಡ್ಯಾನ್ರಿ. ಅವ್ರ ನಮ್ಗೆ ಏನು ಇರ್ತೈತಿಲ್ಲ ಅವ್ರ ಜೋಡಿ ಮಾಹಿತಿ ಮಾಡಿ ಇಬ್ಬರು ಕಳಿಸ್ಕರ್ರಿ ಎಲ್ಲ ಮಾಡಾಕಸ್ತಾರ ರೀ. ನಮ್ಗೆ ಇನ್ನಿಷ್ಟು ಜನ ಕಾರ್ಮಿಕರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಜ್ಜಿ ಈಗ ಬಾಲಚಂದ್ರ ಸಾವುಕಾರ ನಿಮ್ಮ ಸಾವುಕಾರ ಬಗ್ಗೆ ನಿಮ್ಮ ಊರಿಗೆ ಯಾವಾಗ್ರೆ ಬರ್ತಾರ ಭೇಟಿ ಮಾಡ್ತಾರ ಅಥವಾ ಏನಾದರೂ ಕೇಳ್ತಾರ ನಿಮ್ಮ ಸಮಸ್ಯೆನ? ಏನಿಲ್ಲರಿ, ಎಲ್ಲ ಕೊಟ್ಟು ನಡೆಸ್ತಾವ, ಏನು ಬೇಡಿದ್ದು ಇಲ್ಲ ಅನ್ನೋದಲ್ರಿ. ಅವ್ರು ಅವ್ರಂತೇನ ನಾವು ನಡೆದು ಮತ್ತೇನಿಲ್ಲರಿ. ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ತಮಗ? ಏನು ಬೇಡಿದ್ದು ಇಲ್ಲ ಅನ್ನೋದಲ್ರಿ. ಅವ್ರ ಎಲ್ಲಕ್ಕೂ ಕೊಟ್ಟಿಸಿಂದ ಸಣ್ಣ ಮಕ್ಕಳಿಗೆ ಆಸರ ಮಾಡ್ಯಾವು, ಎಲ್ಲ ಮಾಡ್ಯಾರ. ಮನಿ ಇಲ್ಲ ಅಂದಾರೀಗ ಮನಿ ಮಾಡ್ಯಾರು ಮಾಡ್ಯಾರ. ಇಷ್ಟು ಏನಂತಂದ್ರೆ ಕಾರ್ಮಿಕರು ಹೇಳುವಂತ ಮಾತು. ಜಾರಕಿಹೊಳಿ ಸಾವುಕಾರರು ನಮ್ಮ ಗ್ರಾಮಕ್ಕೆ ಬರ್ತಾರೆ, ಜೊತೆಗೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದನೆ ಮಾಡ್ತಾರೆ ಅನ್ನೋ ಮಾತನ್ನ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂಬರ್ತಕ್ಕಂಥ ಗ್ರಾಮದಲ್ಲಿ ಅಲ್ಲಿನ ಜನ ಅಲ್ಲಿನ ಸಮಸ್ಯೆ ಏನಿದೆ ಅಂತೇಳಿ ತಿಳ್ಕೊಂಡು ಬರೋಣ. ನಾನು ಇದೀಗ ಏನಂತಂದರೆ ಅರಬಾವಿ ವಿಧಾನಸಭಾ ಕ್ಷೇತ್ರದ ನಾಗನೂರು ಗ್ರಾಮದಲ್ಲಿದ್ದೀನಿ. ಸಾವುಕಾರ ಬಾಲಚಂದ್ರ ಜಾರಕಿಹೊಳಿ ಅವರು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಥವಾ ಮಾಡಬೇಕಾಗಿದೆಯೋ ಅಥವಾ ಮಾಡಿಲ್ಲೋ ಅನ್ನೋದ್ರ ಬಗ್ಗೆ ನಾನು ಏನಂತಂದರೆ ನಾಗನೂರು ಗ್ರಾಮದಲ್ಲಿರ್ತಕ್ಕಂಥ ಏನು ಹೋಟೆಲ್ನಲ್ಲಿ ಚಹಾ ಕುಡಿಲಿಕ್ಕೆ ಬಂದಂಥ ಕೆಲ ನಾಗರಿಕರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಜ್ಜಾರ ಈಗ ಬಾಲಚಂದ್ರ ಜಾರಕಿಹೊಳಿ ಅವರು 5 ಬಾರಿ ಈ ಕ್ಷೇತ್ರವನ್ನು ಗೆದ್ದು ಬಂದಿದ್ದಾರೆ, ಏನಾದರೂ ನಿಮ್ಮ ಊರಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಏನೆಲ್ಲ ಕೆಲಸ ಮಾಡ್ಯಾರ ನಮ್ಮಲ್ಲಿ ಮಾಡ್ಯಾರ, ಹಾದಿ ಒಳ ಮತ್ತು ಅವ್ರ ನ್ಯಾಯ ಇದ್ರ ಎಲ್ಲ ಮಾಡ್ಯಾರ ಮಾಡ್ಯಾರ. ನಮ್ಮ ಊರಿಗೆ ರೀ ಹಾದಿ ಮುಂದೆ ಏನೋ ಜಗಳ ಇದ್ದಾರೆ, ಜಗಳ ಮುಗಿಸ್ಯಾರ ರೀ. ಅವರು ನಾವು ಕೂಡಿ ಒಂದಾಗಿ ಹಚ್ಕೊಟ್ಟವರು. ಹಿಂಗೆಲ್ಲ ಸಮಸ್ಯೆ ಬಗ್ಗೆ ಏನೋ ಸಮಸ್ಯೆ ಆದರೂ ನೀವು ಎಲ್ಲಿ ಹೋಗ್ತೀರಿ? ನಾವು ಅಲ್ಲಿಗೆ ಹೋಗ್ಕೋರಿ, ಏನಾರ ಸಮಸ್ಯೆ ಆದರೆ ಸಾವುಕಾರ ಅಪ್ಪಿಸ್ಕೊ ಹೋಗ್ಕೋ, ಎಲ್ಲ ಮುಗಿಸಿ ಹಚ್ಕೊಡ್ತಾರೆ, ಒಂದಾಗಿ ಹಚ್ಕೊಡ್ತಾರೆ ಮುಗಿಸಿ. ಮತ್ತೆ ನೀವು ಏನು ಪೊಲೀಸು ಕೋರ್ಟಿಗೆ ಪೊಲೀಸ್ ಠಾಣೆಗೆ ಆಯ್ತು ಏನೂ ಇಲ್ಲರಿ, ಎಲ್ಲ ಸಾವುಕಾರದಿಂದ ಮುಗಿತೈತೆ ರೀ. ಗುಡಿನೂ ಮಾಡ್ಯಾರಿ, ಹಾದಿ ಮಾಡ್ಯಾರಿ, ಮತ್ತು ಬಂದ ಮಂದಿನೆಲ್ಲರೂ ತೆಕ್ಕಾತಾಣ್ರಿ. ಅವನಂತ ಯಾರೂ ಇವ್ ನಮ್ಮ ಇವು ಕೌದಿದ್ದಾಗ ಏನೂ ಅವ್ನು ಹಾಕಿಕಲ್ಲ. ಇವನಂತ ಸೋರ್ ಮಗ ಚಂದ ಮಾಡ್ಯಾರ ನಾನು. ಅವ್ರು ಏನು ಬೇಕಿರಲಿ ಎಲ್ಲ ಎಲ್ಲ ಮಾಡಿದಾರ, ಮದಿ ಮುಂಜಾನೂ ಮಾಡಿದಾರ, ಅವರ ರೊಕ್ಕ ರೊಕ್ಕನೂ ಕೊಟ್ಟಿದ್ದಾರೆ, ಏನು ಒಂದೇ ಇಲ್ಲ. ಅವ್ರು ಮಾಡೋದು ಕೆಲಸ ಏನು ಉಳ್ದ ಎಲ್ಲ ಇಲ್ಲ. ಹಾಂ ಹೋಗಿ ನೆತ್ತರ ಅವ್ರಿಗೆ ಏನು ಅವ್ರಿಗೆ ಭಾಳ ಕಳಿಸಲ್ರ ಅವ್ರ. ನಮ್ಮ ಬಾಲಚಂದ್ರ ಸಾವುಕಾರ ಅಂದ್ರೆ ದೇವ್ರ ಮಗ ಇದ್ದಂಗೆ, ಅವರು ದೇವ್ರ ಮಗ. ಬಿ ಜೆ ಪಿ ಇನ್ನ 10 ವರ್ಷ ಆಡಳಿತ ನಡೀತೈತಿ, ಇನ್ನ 10 ವರ್ಷ ತನಕ ನಮ್ಮ ಸಾವುಕಾರನ ಆಯಸ್ ಕ್ಲೀಡ್ಲಿ ಆರಿಸಿ ಬರ್ತಾರ ಅಭಿವೃದ್ಧಿ ಹರಿಕಾರ ಅವರು. ಇದಿಷ್ಟು 400 ಜನರ ಅಭಿಪ್ರಾಯ. ನಾನು ಇದೀಗ ಏನಂತಂದರೆ ಮೂಡಲಗಿಯ ಒಂದು ಪಟ್ಟಣದಲ್ಲಿ ನಾನಿರುವಂಥದ್ದು. ಇದು ಅರಬಾವಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಬಿಂದುವಾಗಿರುವಂಥದ್ದು, ದೊಡ್ಡ ಪಟ್ಟಣ, ಜೊತೆಗೆ ವ್ಯಾಪಾರಿ ಕೇಂದ್ರವೂ ಆಗಿರುವಂಥದ್ದು. ಅಣ್ಣವ್ರೆ, ಈಗ ನಿಮ್ಮ ಶಾಸಕರು 25 ವರ್ಷದಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟಕ್ಕೆ ಏನಾದರೂ ಅವರು ಆಗ್ತಾ ಇದ್ದಾರೆ? ಕಷ್ಟಕ್ಕೆ ಬೇಕಾದ ಸರ್ವಜ್ಞ ಕರೆದರೂ ಸಹಿತ ಬಂದು ನಿಲ್ಲುವಂಥ ವ್ಯಕ್ತಿ ಇದ್ದಾರೆ ರೀ ಅವ್ರು. ಅಂತಿಂಥ ಮಂದಿ ಅಲ್ಲ, ಅವರು ಒಂಥರ ದೇವ್ರ ಇದ್ದಾಗ ನಮಗೆ. ನಮ್ಮ ಕಾರ್ಯದ ನಮ್ಮದಾಗಲಿ ಬೇರೆದಾಗಲಿ ಯಾವುದೋ ಇಲ್ಲರಿ, ಏನು ನಿತ್ಯ ಕೆಸಿನ ಹಿರಿತನ ಮಾಡಿ ಬಗೆಹರಿಸಿ
ನಾಲ್ಕು ರೂಪಾಯಿ ಕೊಟ್ಟು ಕಿಸಿಂದ ಕಳಿಸುವಂಥ ದೇವ್ರದಾನು. ನಾವು ಏನು ಬೇಡಿದ್ರು ನಮಗೆ ಕೊಡ್ತಾರೆ. ನಮ್ಮ ಈಗ 30 ವರ್ಷ ಆದ ನಮ್ಮ ಕರ್ನಾಟಕ ರಾಜ್ಯದಾಗ ನಮ್ಮ ಬಾಲಚಂದ್ರ ಅಣ್ಣ ಸಾವುಕಾರ ಅಂತ ಎಮ್ ಎಲ್ ಇಗೆ ನಾವು ನೋಡಿಲ್ಲ. ಅಲ್ಲ ಏನೆಲ್ಲ ನಿಮಗೆ ಸಹಾಯ ಸಹಕಾರ ಮಾಡಿದಾರಂತ? ನಮಗೆ ಯಾವುದಕ್ಕೂ ಅವ್ರ ತೊಂದರೆ ಮಾಡಿಲ್ಲ. ಒಂದು ರೋಡ್ ಇರಲಿ, ಒಂದು ಏನೇ ಇರಲಿ, ನಾವು ಸಾವುಕಾರನ ಕಡೆ ಹೋದ ತಕ್ಷಣ ನಮ್ಮ ಕೆಲಸಗಳನ್ನು ಮಾಡಿಕೊಟ್ಟಾರೆ. ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡ್ತಾರೆ? ಸಹಾಯ ಬೇಕಾದಾಗ ಕರೀರಿ, ಯಾವಾಗ ಬೇಕಾದಾಗ ಸಹಾಯ ಮಾಡ್ತಾರೆ ಅವ್ರು. ಇಂಥ ವ್ಯಕ್ತಿ ನಮ್ಮ ಇಡೀ ಕರ್ನಾಟಕ ನಾವು ನೋಡಿಲ್ಲ. ಅಲ್ಲ ಕೆಲವೊಬ್ರು ಏನಂತಂದ್ರೆ ಅವರು ಸರಿಯಾಗಿ ಅಭಿವೃದ್ಧಿ ಮಾಡಿಲ್ಲ, ಜೊತೆಗೆ ಇದು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಚ್ಚಿಕಿಟ್ಟಿನ ಮಂದಿ ಅದು ಏನು ಬೇಕಾದ ಮಾತಾಡ್ತೈತ್ರಿ, ಅವ್ರು ಮಾತಾಡ್ತಾರ ದೇವ್ರಿಗೆ ನಾವು ಮಾತಾಡಕ್ ತಯಾರಿಲ್ಲ. ಬಸ್ ಬಂದಿದೆ, ಬಸ್ ಮೂಲಕ ಏನಂತಂದ್ರೆ ಸಂಗನಕೇರಿಯಿಂದ ಕಲ್ಲೊಳ್ಳಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದೀವಿ. ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಶಾಸಕರ ಭರವಸೆ ಅದು ಎಷ್ಟರ ಮಟ್ಟಿಗೆ ಈಡೇರಿದೆ ಅಂತೇಳಿ ನಾನು ಇಲ್ಲಿರ್ತಕ್ಕಂಥ ಜನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂತಂದರೆ ಶಾಸಕರು ನೀಡಿದಂಥ ಭರವಸೆ ಏನು, ಜೊತೆಗೆ ಅವು ಎಷ್ಟರ ಮಟ್ಟಿಗೆ ಈಡೇರಿದೆ, ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಏನಂತಂದರೆ ಮಾಹಿತಿಯನ್ನು ಈ ಬಸ್ ಮೂಲಕ ಏನಂತಂದರೆ ಕಲೆ ಹಾಕುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇವತ್ತು ಏನಂತಂದರೆ ಈ ಬಸ್ ಮೂಲಕ ಏನಂತಂದರೆ ಪ್ರಯಾಣ ಬೆಳೆಸುವ ಮೂಲಕ ಕ್ಷೇತ್ರದ ಜನರ ಒಂದು ಸಮಸ್ಯೆ, ಜೊತೆಗೆ ಅದಕ್ಕೆ ಶಾಸಕರ ಸ್ಪಂದನೆ ಏನು ಅನ್ನೋದನ್ನು ತಿಳ್ಕೊಂಡು ಬರೋ ಪ್ರಯತ್ನ ಮಾಡ್ತೀವಿ. ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ತಮಗೇನು ಅನಿಸ್ತೈತಿ? ನಮ್ಮ ಶಾಸಕರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಮತ್ತು ಈ ಸಲ ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಎಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಸಹಕಾರ, ಒಂದು ಬಿಡಲ್ಲ, ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಮಾಡಿದ್ದಾರೆ ಸರ್. ನಮ್ಮ ಶಾಸಕರ ಒಳ್ಳೆ ಶಾಸಕರೇ, ನಮಗೆ ಮತ್ತೆ ಹೊಳ್ಳೆ ಅವರ ಬರಬೇಕು ಈ ಸಂಗನಕೇರಿಗೆ. ಅವರು ಭಾಳ ಅಭಿವೃದ್ಧಿ ಕೆಲಸಗಳು ಮಾಡ್ಯಾರು, ಅವರಿಂದ ನಮ್ಮ ಅರ್ಭಾವಿ ಕ್ಷೇತ್ರ ಭಾಳ ಇಂಪ್ರೂವ್ ಆಗೈತಿ. ಅವ್ರಿಗೆ ನಮಗೆ ಸಪೋರ್ಟ್ ಐತ್ರಿ ಸರ್. ಈಗ ಅನ್ನೋರ ನೀವು ಸಂಗನಕೇರಿ ಅವ್ರು ಅನಿಸ್ತೈತೆ, ನಲ್ಲಾನಟ್ಟಿ ಅವರೇ, ನಿಮ್ಮ ಶಾಸಕರ ಬಗ್ಗೆ ನಿಮ್ಮ ಊರಿಗೆ ಏನಾದರೂ ಶಾಸಕರು ಭರವಸೆಯನ್ನು ಕೊಟ್ಟು ಭರವಸೆಯನ್ನು ಇದುವರೆಗೆ ಈಡೇರಿಸಿಲ್ಲ ಅನ್ನೋದು ಯಾವುದಾದ್ರೂ ಇದೇನಾ? ಜೊತೆಗೆ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಬಯಸ್ತೀರಂತ? ಅವರಂಥ ಶಾಸಕರು ನಮ್ಗೆ ಎಲ್ಲೂ ಕಾಣಂಗಿಲ್ಲ ರೀ, ನಾವು ಎಲ್ಲೂ ಸಿಗಂಗಿಲ್ಲ ಅವರಂಥ ಶಾಸಕರು ನಮಗೆ. ಅಂಥ ಶಾಸಕರು ನಮಗೆ ಸಿಕ್ಕಿದ್ರು ನಮಗೆ ಪುಣ್ಯ. ನಮಗೆ ಭಾಳಷ್ಟು ಹೆಲ್ಪ್ ಮಾಡ್ಯಾರ ಅವರು, ನಮ್ಮ ಪ್ರತಿಯೊಂದು ಜನರಿಗೆ ಅವರು ಪ್ರತಿಯೊಂದು ಜನರ ಸದ್ಯಕ್ಕೆ ಅವ್ರು ನೆನೆಸ್ತಾರೆ. ಆ ಟೈಪ್ ಅವರಲ್ಲಿ ಅಂಥ ಗುಣ ಐತ್ರಿ. ಸಣ್ಣ ಹುಡುಗರನ್ನ ಸದ್ಯಕ್ಕೆ ಕರೆದು ಮಾತಾಡಿಸುವಂಥ ಗುಣ ಅವರಲ್ಲಿ ಐತಿ. ಅವರಂಥ ಶಾಸಕರು ನಮಗೆ ಬೇಕೇ ಬೇಕು, ಮುಂದಾರು ಅವರ ಬೇಕು ನಮಗೆ. ಎಲ್ಲ ನಮಸ್ಕಾರ ಮಾತಾಡ್ರಿ. ಇಲ್ಲಿ ಶಾಸಕರಿಗೆ ಹೇಳಬೇಕಂದ್ರೆ ಬಾಲಚಂದ್ರನಾಥ ಜರಗಿಳಿ ಅವರು ಇಂಥ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನನ್ನ ಜೀವನದಾಗ ಇಂಥ ನನ್ನ ವಯಸ್ಸದಾಗ ಇಂಥ ಶಾಸಕರಿಗೆ ಎಲ್ಲೂ ನೋಡಿಲ್ಲ. ಮೇಲೆ ಅಲ್ಲಿನ NSF ಹೋದರೆ ನಮಗೆಲ್ಲ ಏನು ನಮ್ಮ ತೊಂದರೆ ಇದೆ ಅಲ್ಲಿ ಅದಕ್ಕೆ ಹೋದ್ರೆ ಎಲ್ಲ ಕ್ಲಿಯರ್ ಮಾಡ್ತಾರೆ. ಅಂಥ ಶಾಸಕರಿಗೆ ಎಲ್ಲೂ ಸಿಗಂಗಿಲ್ಲ. ಅವರಂಥ ಈ ಸಲ ಅವ್ರು ಬರೋದು ಖಚಿತನ, 100% ಗ್ಯಾರಂಟಿ ಅವರು ಬರ್ತಾರೆ. ಅವ್ರಿಗೆ ನಮ್ಮ ಸಪೋರ್ಟ್ ಐತಿ, ಅವ್ರಿಗೆ ನಾವು ಏನು ಮಾಡಿಸು. ಸಂಗನಕೇರಿಯಿಂದ ಮುಂದಿನ ಗ್ರಾಮಕ್ಕೆ ಹೋಗ್ತಕ್ಕಂಥ ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರು ಈಗ ಏನಂತಂದರೆ ಸಾಹುಕಾರ ವಿಚಾರ ಅಂದ್ರೆ ಅದರಲ್ಲೂ ಅರಬಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಒಂದಿಷ್ಟು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಹಾಗಿದ್ರೆ ಬನ್ನಿ, ಮುಂದಿನ ಗ್ರಾಮದ ಜನ ಅದರಲ್ಲೂ ಬೇರೆ ಬೇರೆ ಕ್ಯಾಟಗರಿ ಜನ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂಥೇಳಿ ತಿಳ್ಕೊಂಡು ಬರೋಣ. ಇಲ್ಲಿ ಕೆಲವು ಬೈಕ್ ಸವಾರರಿದ್ದಾರೆ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈಗ ಅನ್ನೋರ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಥವಾ ಇಲ್ಲ ಅಂತ? ಅವರೇನು ಯಾರಿಗೇನು ಕೆಟ್ಟದ ಮಾಡಿಲ್ಲ, ಎಲ್ಲ ಸಮಾಜ ಹಿಡ್ಕೊಂಡು ಅವರು ಇವರು ಅನ್ನಲಾರ್ದ ಎಲ್ಲ ಸಮಾಜ ಒಕ್ಕಟ್ಟು ಗುಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ರೀ. ರೋಡ್ ಪಾಡು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಮನುಷ್ಯರು, ಯಾಕಂದ್ರೆ 20 ವರ್ಷ MLA ಆಗಿ ಮುಂದೆ 10 ವರ್ಷ ಸಮಾಜ ಸೇವೆ ಮಾಡಿದ್ರು. ಮೊದಲು ಅವರು MLA ಹೋಗಿದ್ದ ಮುಂಚೆ ರೀ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ನಿಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಏನಾದರೂ ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರ ಅಥವಾ ಇಲ್ಲ, ಅಥವಾ ಏನು ಅವರು ಏನು ಈ ಊರಿಗೆ ಬರ್ತಾರ ಭೇಟಿ ಕೊಡ್ತಾರ, ಎಂದಾದರೂ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದಾರೆ? ಬರ್ತಾರೆ, ಭೇಟಿ ಕೊಡ್ತಾರೆ ರೀ. ಸಮಸ್ಯೆ ರೋಡ್ ಮಾಡ್ಯಾರ ರೀ, ನೀರಿನ ವ್ಯವಸ್ಥೆ ಮಾಡ್ಯಾರ ರೀ, ಎಲ್ಲ ಮಾಡ್ಯಾರ. ನಮ್ಮ ಶಾಸಕರು ಇಲ್ಲಿ ಎಲ್ಲ ಒಳ್ಳೆ ಥರ ಸೌಲಭ್ಯಗಳು, ಶಿಕ್ಷಕ ಆಗಲಿ ಎಲ್ಲ ಯಾವುದೇ ಕಾರ್ಮಿಕರು ಎಲ್ಲ ಥರ ಒಳ್ಳೆಯದಂತ ಭಾವಿಸಿದ್ದಾರೆ. ಮತ್ತು ಈ ಸಲ ನಾವು ಅವ್ರನ್ನ ಅರಿತು ತರಬೇಕಂತ ನಾವು ಕೇಳ. ಮತ್ತೊಂದು ವಿಚಾರ, ಈ ಗ್ರಾಮದಲ್ಲಿ ಒಂದು ಮದುವೆ ನಡೀತಾ ಇದೆ. ವಿಶೇಷವಾಗಿ ಈಗ ಮದುವೆ ಹಂಗಾಮ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಮದುವೆ ಕಾರ್ಯ ನಡೀತಾ ಇದೆ. ಆ ಮದುವೆಯ ಮನೆಯಲ್ಲಿ ಒಂದಿಷ್ಟು ಒಂದು ರೌಂಡ್ ಹೊಡೆಯೋಣ. ಅಲ್ಲಿ ವಧು ವರರು ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಜನ ಏನಿದ್ದಾರೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ತಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂಥೇಳಿ ತಿಳ್ಕೊಂಡು ಬರೋಣ. ಈಗ ಬಾಲಚಂದ್ರ ಜಾರಕಿಹೊಳಿ ಕಳೆದ 25 ವರ್ಷಗಳಿಂದ ಇಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಬೆಳೆದವರು, ಹುಟ್ಟಿ ಬೆಳೆದವರು,
ಅವ್ರು ಏನಾದರೂ ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿದಾರೆ ಅಂತ ಸ್ಪಂದನೆ ಮಾಡ್ತಾರೆ ಸರ್ ಸಹಕಾರ ವಿಭಾಗಗಳು ನಮಗೆ ಸ್ಪಂದನೆ ಮಾಡೇ ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಆಮೇಲೆ ಜಾತಿ ಭೇದ ಮಾಡಂಗಿಲ್ಲ ಸರ್ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಅವರು ಸಹಾಯ ಮಾಡದೇ ಇದ್ರೂ ಸಹ ಹಾಜರಾಗ್ತಾರೆ ಅನ್ನೋ ಮಾತಿದೆ ನಿಜಾನ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಯಾರನ್ನ ಹೆಚ್ಚಿಕೊಂಡಿರ್ತಾರೋ ಮತ್ತೆ ಅವ್ರ ಪಿಯೋಗಳು ಬಂದಿರ್ತಾರೆ ಬರ್ತಾರೋ ಆದಷ್ಟು ಮಟ್ಟಿಗೆ ಏನಿದೆ ನಮ್ಗೆ ಸಹಾಯ ಆದಷ್ಟು ರೊಕ್ಕನೂ ಕೊಡ್ತಾರೋ ನಾವು ಒಂದು ಕಾರ್ಡ್ ಕೊಟ್ಟು ಬಂದಿರ್ತೀವಿ ನಮ್ಗೆ ಅವರೇ ಬೇಕು ಈಗಾಗಲೇ ಇನ್ನು ಮುಂದೆ ಅವರೇ ಬೇಕು ಅಂತ ಹೇಳ್ತೀನಿ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಓಕೆ ಓಕೆ ಇದಿಷ್ಟು ಏನಂತಂದ್ರೆ ವಿಶೇಷವಾಗಿ ವಧುವರರು ಸಹ ಏನಂತಂದ್ರೆ ಬಾಲಚಂದ್ರ ಜಾಕಿವಳಿ ಕೆಲಸಕ್ಕೆ ಶಬ್ಬಾಸ್ಗಿರಿ ನೀಡುವಂತ ಕೆಲಸವನ್ನ ಮಾಡಿರುವಂತದ್ದು ಹಾಗಾಗಿ ಸಹಜವಾಗಿ ಏನಂತಂದ್ರೆ ಬಾಲಚಂದ್ರ ಜಾಕಿವಳಿ ಬಗ್ಗೆ ಮದುವೆ ಮಂಟಪದಲ್ಲೂ ಸಹ ಒಂದು ಒಳ್ಳೆ ಮಾತನ್ನ ಆಡ್ತಾ ಇರುವಂತದ್ದು ಎಸ್ ಇದುವರೆಗೆ ನೋಡಿದ್ರಲ್ಲ ಏನಂತಂದ್ರೆ ಅರಬಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬೆಳಗ್ಗೆಯಿಂದ ಸಂಜೆವರೆಗೆ ನ್ಯೂಸ್ ಪಾಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಏನಂತಂದ್ರೆ ಶಾಸಕರಿಗೆ ಬಹುಪರಾಕನ್ನು ಹಾಕುವಂತ ಕೆಲಸವನ್ನ ಮಾಡಿದರೆ ಇನ್ನೂ ಕೆಲವರು ಏನಂತಂದ್ರೆ ಇನ್ನು ಕಳೆದ ಬಾರಿ ಶಾಸಕರಾಗಿದ್ರು ಕಳೆದ 20 ವರ್ಷಗಳಿಂದ ಅಧಿಕಾರವನ್ನು ಅನುಭವಿಸಿದ್ರು ಅವರಿಗಿಂತ ಬಾಲಚಂದ್ರ ಜಾರಕಿಹೊಳಿ ಅತ್ಯುತ್ತಮ ಕೆಲಸವನ್ನ ಮಾಡಿದ್ರು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಹಾಗಾಗಿ ಸಹಜವಾಗಿ ಮುಂಬರ್ತಕ್ಕಂತ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಟ್ರೆಂಡ್ ಮುಂದುವರಿಯುತ್ತಾ ಇಲ್ವಾ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಟಿ ನ್ಯೂಸ್ ಪಾಸ್ಟ್ ಬೆಳಗಾವಿ